ಪ್ರತಿಯೊಂದು ಕಡೆನೂ ಈಗ ರೈತವಿದೆ. ಈಗಿನ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ರೈತ ವಿರೋಧಿ ಸರ್ಕಾರ ಆಗಿದೆ, ಹಾಗೂ ದಲಿತ ವಿರೋಧಿ ಸರ್ಕಾರ ಆಗಿ ಭೂ ಸುಧಾರಣೆ ಕಾಯ್ದೆಯನ್ನು ಹೊರಡಿಸ್ತಾ ಇದೆ. ಈ ಭೂ ಸುಧಾರಣೆ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಂತ ಹೇಳಿಬಿಟ್ಟು ರಾಜ್ಯಾದ್ಯಂತ ಪ್ರತಿಭಟಿಸುತ್ತ ಈ ದಿನ ಬಂದ್ ಅನ್ನು ಆಚರಿಸಿದ್ದಾರೆ ರೈತ ಸಂಘ ಮತ್ತು ಕೆಲವು ದಲಿತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು. ಇದನ್ನು ನಾವು ಕೋವಿಡ್ ಇರೋ ಸಲುವಾಗಿ ನಾವು ತಾಲೂಕಲ್ಲಿ ಬೇಡ, ಇಲ್ಲೇ ಮಂಚರಳ್ಳಿ ತಾಲೂಕು ಕೇಂದ್ರದಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಾವು ರಾಜ್ಯಪಾಲರಿಗೆ ಕರ್ನಾಟಕ ನರಸಿಂಹ ಗರ್ಜನ ಸಂಘದ ವತಿಯಿಂದ ಮನವಿಯನ್ನು ಕೊಡ್ತಾ ಇದ್ವಿ. ವಿಶೇಷ ಮನವಿ ವಿಷಯ ಏನಂದರೆ ಭೂ ಸುಧಾರಣೆ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು. ಕಾರಣ ಈಗಿನ ಸರ್ಕಾರ ಏನಾಗಿದೆ ಅಂದರೆ ಒಬ್ಬ ಬಂದು 100 ಎಕರೆ ಬೇಕಾದ್ರೆ ಜಮೀನು ಕೊಂಡಬಹುದು ಅಂತೇಳಿ ಒಂದು ಇದಾಗಿದೆ, ಆರ್ಡ್ ಮಾಡಿದ್ದಾರೆ. ಹಿಂದೆ ಶ್ರೀಮತಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಭೂ ಸುಧಾರಣೆ ಕಾಯ್ದೆಯನ್ನು ಅವಾಗ ಈ ರೀತಿ ಮಾಡಿರಲಿಲ್ಲ. ಭೂ ಉಳುಮೆ ಮಾಡುವನೇ ಭೂ ಒಡೆಯ ಅಂತ ಕಾನೂನನ್ನು ಜಾರಿ ಮಾಡಿದ್ರು. ಆದರೆ ಈಗಿರ್ತಕ್ಕಂಥ ಭ್ರಷ್ಟ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ಪರವಾಗಿ ಮತ್ತು ದಲಿತರ ಪರವಾಗಿ ವಿರೋಧವಾಗಿ ನಡೆಸ್ತಾ ಇದೆ, ಸಂವಿಧಾನದ ವಿರೋಧವಾಗಿ ಸರ್ಕಾರ ಮಾಡ್ತಾ ಇದೆ. ಈಗ ಸರ್ಕಾರ ಏನು ಹೊರಡಿಸ್ತಾ ಇದೆ, ಯಾವ್ಯಾವ ವ್ಯಕ್ತಿ ಎಷ್ಟು ಬೇಕಾದರೂ ಜಮೀನು ಕೊಂಡಬಹುದು ಅಂತ ಸರ್ಕಾರ ನಿಯಮನ ಹೊರಡಿಸ್ತಾ ಇದೆ. ಆದರೆ ಈಗಿರುವಾಗ ದುಡ್ಡಿರೋನು ಎಷ್ಟು ಬೇಕಾದರೂ ಜಮೀನು ಕೊಂಡ್ಕೋಬಹುದು. ಆದರೆ ಬಡಬಗ್ಗರು ಬಡಪಾಯಿಗಳು ರೈತರು ಎಲ್ಲಿಂದ ಜಮೀನನ್ನು ಖರೀದಿ ಮಾಡಲು ಸಾಧ್ಯ ಇದೆ? ನೀವೇ ಹೇಳಿ. ಅದನ್ನು ಈ ದಿನ ನಾವೊಂದು ಕರ್ನಾಟಕ ಸಿಂಹಗರ್ಜನ ಸಂಘದ ವತಿಯಿಂದ ಪ್ರತಿಭಟಿಸುತ್ತಾ ಯಥಾಸ್ಥಿತಿ ಭೂ ಸುಧಾರಣೆ ಕಾಯ್ದೆಯನ್ನು ವಾಪಸ್ ಪಡೆಯಲೇಬೇಕು ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಮಂಚನಹಳ್ಳಿಯಲ್ಲಿ ನಾಡ ಕಚೇರಿ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ. ಮೆಮೊರಾಂಡಂ ಸನ್ಮಾನ್ಯ ರಾಜ್ಯಪಾಲರು, ರಾಜಭವನ, ಕರ್ನಾಟಕ ಸರ್ಕಾರ, ಮಾನ್ಯರ ವಿಷಯ, ಈಗಿನ ಕರ್ನಾಟಕ ಸರ್ಕಾರದ ಭೂ ಸುಧಾರಣೆ ತಿದ್ದುಪಡಿಯನ್ನು ವಿರೋಧಿಸಿ ಮೇಲಿನ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಟನೆ, ಮೇಲ್ಕನೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಸಿಂಹಗರ್ಜನ ಸಂಘದ ವತಿಯಿಂದ ದಿನಾಂಕ 28/9/2021 ಈಗಿನ ಕರ್ನಾಟಕ ಸರ್ಕಾರ ರೈತರ ವಿರೋಧವಾಗಿ ಹಾಗೂ ಭೂ ಸುಧಾರಣೆ ತಿದ್ದುಪಡಿಯನ್ನು ಮಾಡಲು ಅಧಿಸೂಚನೆ ಹೊರಡಿಸಿರುತ್ತೆ. ಇದನ್ನು ಖಂಡಿಸಿ ಈ ದೇಶದ ಮಹಾನ್ ವ್ಯಕ್ತಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿರುವಂತೆ ಈ ದೇಶಕ್ಕೆ ಜೈ ಕಿಸಾನ್ ಜೈ ಜವಾನ್ ಅಂದರೆ ಈ ದೇಶದ ರೈತ ಮತ್ತು ಸಿಪಾಯಿಗಳೇ ದೇಶದ ಬೆನ್ನೆಲುಬು ಎಂದು ಹೇಳಿರುವುದು, ಇದನ್ನು ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ಸಂವಿಧಾನ ಮತ್ತು ಭೂ ಸುಧಾರಣೆ ವಿರುದ್ಧ ಹೊಸ ತಿದ್ದುಪಡಿಯನ್ನು ಈ ಸರ್ಕಾರ ಮಾಡುತ್ತಿದ್ದು ಇದರಿಂದ ರೈತರು ಮತ್ತು ದಲಿತರಿಗೆ ಮುಂದಿನ ದಿವಸಗಳಲ್ಲಿ ಅನಾನುಕೂಲವಾಗುತ್ತಿದ್ದು, ಆದುದರಿಂದ ತಾವು ದಯವಿಟ್ಟು ರಾಜ್ಯ ಸರ್ಕಾರ ಹೊರಡಿಸಿರುವ ಭೂ ಸುಧಾರಣೆ ತಿದ್ದುಪಡಿಯನ್ನು ರದ್ದುಪಡಿಸಿ ರೈತ ಮತ್ತು ದಲಿತರ ಯೋಗಕ್ಷೇಮ ಕಾಪಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಮೆಮೊರಾಂಡಮ್ನ್ನು ಮಂಚನಹಳ್ಳಿ ನಾಡು ಕಚೇರಿ ಉಪತಹಸೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ರವಾನಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರಲಾಗಿದೆ. ಬೇಡಿಕೆಗಳು: ಭೂ ಸುಧಾರಣೆ ತಿದ್ದುಪಡಿಯನ್ನು ತಕ್ಷಣ ರದ್ದುಗೊಳಿಸುವುದು, ಮಂಚನಹಳ್ಳಿ ತಾಲೂಕು ಕೇಂದ್ರದಲ್ಲಿ ತಕ್ಷಣ ತಾಲೂಕು ಕಚೇರಿಗಳನ್ನು ತೆರೆಯುವುದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಮೀನುಗಳನ್ನು ಪರಭಾರ ಮಾಡದಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿರುವುದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಧಾರಾವಾಹಿ ಮೂಲಕ ತೋರಿಸುತ್ತಿರುವುದನ್ನು ನಿಲ್ಲಿಸುವಂತೆ ಜಿ ಕನ್ನಡ ವ್ಯವಸ್ಥಾಪಕರಾದ ಹುಣಸೂರು ರಾಘವೇಂದ್ರ ಅವರಿಗೆ ಕೆಲವು ಕಿಡಿಕೇಡಿಗಳು ಕೊಲೆ ಬೆದರಿಕೆ ಹಾಕಿರುವುದು, ಈ ಕೊಲೆ ಬೆದರಿಕೆ ಹಾಕಿರುವ ಕಿಡಿಕೇಡಿಗಳ ಮೇಲೆ ಕಾನೂನು ವಿರುದ್ಧ ಕ್ರಮ ಜರುಗಿಸುವುದು, ಸಂವಿಧಾನ ವಿರುದ್ಧ ಯಾವುದೇ ವ್ಯಕ್ತಿ ತಪ್ಪು ಹೇಳಿಕೆಗಳನ್ನು ನೀಡಿದರೆ ಅವರ ಪೌರತ್ವವನ್ನು ರದ್ದುಪಡಿಸಿ ಅವರನ್ನು ಗಡಿಪಾರು ಮಾಡುವುದಾಗುವುದು ಎಂದು ಈ ಮೆಮೊರಾಂಡಮನ್ನು ಸಲ್ಲಿಸುತ್ತಿದ್ದೇವೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.